ಅವರ ಚಾನೆಲ್ಗೆ ಸ್ವಾಗತ ಇವತ್ತು ಹೊಸದೊಂದು ರೆಸಿಪಿಯನ್ನ ನೋಡೋಣ ಅದೇ ರೀತಿ ನನ್ನ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹತ್ರದಲ್ಲಿ ಬರುವಂತ ಬೆಲ್ ಬಟನ್ ಅನ್ನು ಒತ್ತಿ ಆಗ ನಾನು ಮಾಡಿರುವಂತ ವಿಡಿಯೋಗಳು ನೇರವಾಗಿ ನಿಮ್ಮನ್ನ ತಲುಪುತ್ತದೆ ಅದೇ ರೀತಿ ನಿಮ್ಮ ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೌಲ್ ತಕೊಂಡಿದ್ದೇನೆ ಅದಕ್ಕೆ ನಾನು ಇಲ್ಲಿ 1 ಕಪ್ ನಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೇನೆ ನೀವು ಬೇಕಾದ್ರೆ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನು ಹಾಕೋಬಹುದು ನಾನು ನಾರ್ಮಲ್ ಆಗಿ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಕೊಂಡಿದ್ದೇನೆ ನಾನು ಈಗ ಒಂದು ಎರಡು ರೋಲ್ ಮಾಡುವಷ್ಟು ಹಿಟ್ಟು ತಕೊಂಡಿದ್ದೇನೆ ನೀವು ಕ್ವಾಂಟಿಟಿಯಲ್ಲಿ ಚೇಂಜ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ರುಚಿಗೆ ಆಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನ चपाती हिटिन ताकु स्वल नीर हाकि चपाती हिट हेगे ना अदे ता कल्कु हिटन कल्क नोड़ मेते कल्की एर भागी ना चपाती हेगे आर मू नानु इशिष्ट दुड चपाती हिट्टन्नु माड्कोंडे नोडि नानु इल्लि एरडु रोल माड्ता इद्दीनि पनीर रोल ओंदु अगलवाद पात्रे तगोळ्ळि अदक्के बटर अथवा आयिल् अंद्रे एण्णे एनादरू हाकोळ्ळि तुप्प कूड हाकोबहुदु इदक्के चिक्कदागि अंद्रे उद्दुद्दागि कट् माड्कोळ्ळि ईरुळ्ळि ईरुळ्ळियन्नु हाकोळ्ता इद्दीनि उद्दक्के कट् माडिकोळ्ळि ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀವು ಇದಕ್ಕೆ ಏನಾದರೂ ಸೇರಿಸ್ಕೊಳ್ಳಬಹುದು ಅಂದ್ರೆ ಬೆಳ್ಳುಳ್ಳಿ ಚೂಟಿ ಪೇಸ್ಟ್ ಸೇರಿಸ್ಕೊಳ್ಳಬಹುದು ನಾನು ಸೇರಿಸ್ಕೊಳ್ಳತೆಲ್ಲ ತುಂಬಾ ಸ್ಪೈಸಿ ಆಗ್ತದೆ ಅಂತ ನಾನು ಖಾಲಿ ಈರುಳ್ಳಿ ಮತ್ತೆ ಸ್ವಲ್ಪ ತರಕಾರಿಯನ್ನ ಸೇರಿಸ್ಕೊಳ್ಳುತ್ತಿದ್ದೇನೆ ಸ್ವಲ್ಪ ಕ್ಯಾಬೇಜ್ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆಮೇಲೆ ಸ್ವಲ್ಪ ಪನೀರ್ ಅನ್ನು ನಾನು ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಪನೀರ್ ಪೀಸಸ್ ಅದನ್ನ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಕ್ಯಾರೆಟ್ ಅದು ಕೂಡ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಒಂದ ಸ್ವಲ್ಪ ಬದಿಗೆ ಸ್ವಲ್ಪ ಅರಶಿನ ಪೌಡರ್ ಹಾಕೊಳ್ಳಿ ಸ್ವಲ್ಪ ರುಚಿಗೆ ಉಪ್ಪು ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಎಲ್ಲವನ್ನ ಹಾಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ನೀವು ಇದನ್ನ ಎಣ್ಣೆಗೆ ಹಾಕೊಂಡು ಆಗ್ತದೆ ಇಲ್ಲ ಈ ತರ ಮಾಡ್ಕೊಂಡ್ರು ತೊಂದ್ರೆ ಇಲ್ಲ ಆಮೇಲೆ ಎಲ್ಲವನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಇದು ಮೆತ್ತಗಾಗಲಿ ಎಲ್ಲ ತರಕಾರಿ ಪನೀರ್ ಎಲ್ಲ ಅಲ್ಲಿವರೆಗೆ ಮಿಕ್ಸ್ ಮಾಡ್ತಾ ಇರಿ ಅಂದ್ರೆ ಕೈ ಆಡಿಸ್ತಾ ಇರಿ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಟೊಮ್ಯಾಟೊ ಕೆಚಪ್ ಅನ್ನು ಹಾಕೊಳ್ಳಿ ಆಪ್ಷನಲ್ ಬೇಕಾದ್ರೆ ಹಾಕೊಳ್ಳಿ ಇಲ್ಲದ್ರೆ ಸ್ಕಿಪ್ ಮಾಡಿ ಅದೇ ರೀತಿ ಮಿಕ್ಸ್ಡ್ ಹರ್ಬ್ಸ್ ಇದ್ರೆ ಹಾಕೊಳ್ಳಬಹುದು ಆಮೇಲೆ ಆರಿಗಾನೋ ಇದ್ರೆ ಕೂಡ ಹಾಕಿ ಇಲ್ಲದ್ರೆ ತೊಂದ್ರೆ ಇಲ್ಲ
ಎಲ್ಲನೊಮ್ಮೆ ಮಿಕ್ಸ್ ಮಾಡಿ ಇದಾಗಿದೆ ಈಗ ಗ್ಯಾಸ್ ಅನ್ನು ಆಫ್ ಮಾಡಿ ಬದಿಗಿಡಿ ಈಗ ಚಪಾತಿ ಹಿಟ್ಟಿಗೆ ಸ್ವಲ್ಪ ಪೌಡರ್ ಹಾಕೊಳ್ಳಿ ಅಂದ್ರೆ ಗೋಧಿ ಹಿಟ್ಟು ಹಾಕೊಂಡಿದ್ದೆ ನಾನು ಹಾಕಿ ಇದನ್ನ ಈಗ ನೀವು ಚಪಾತಿ ಹೇಗೆ ಮಾಡ್ತೀರಿ ಅದೇ ತರ ಮಾಡ್ಕೊಳ್ಳಬೇಕು ಈ ತರ ಮಾಡ್ಕೊಳ್ಳಬೇಕು ಎಲ್ಲವನ್ನ ಇದೇ ತರ ಮಾಡ್ಕೊಳ್ಳಿ ಹೀಗೆ ಚಪಾತಿ ತರ ಮಾಡಿಟ್ಕೊಳ್ಳಿ ನೋಡಿ ಈ ತರ ಮಾಡಿ ಒಂದು ಪ್ಲೇಟ್ ಅಲ್ಲಿ ಹಾಕೊಳ್ಳುವ ಹೀಗೆ ಚಪಾತಿ ತರ ಲಟ್ಟಿಸಿ ಇಟ್ಕೊಂಡಿದ್ದೇನೆ ಇದನ್ನ ಈಗ ನಾವು ಫ್ರೈ ಮಾಡ್ಕೊಳ್ಳಬೇಕು ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ ಅದಕ್ಕೆ ನಾವು ಮಾಡಿಟ್ಕೊಂಡಂತಹ ಚಪಾತಿ ಇದಿದೆಯಲ್ಲ ಅದನ್ನ ಫ್ರೈ ಮಾಡ್ಕೊಳ್ಳಬೇಕು ನಾವು ಹಾಕಿ ನೀವು ಹೇಗೆ ಚಪಾತಿ ಫ್ರೈ ಮಾಡ್ಕೊಳ್ತೀರಿ ಅದೇ ತರ ಮಾಡ್ಕೊಳ್ಳಿ ಮೇಲ್ಗಡೆ ಸ್ವಲ್ಪ ಬೆಣ್ಣೆಯ ತುಪ್ಪ ಏನಾದರೂ ಹಾಕೊಳ್ಳಿ ನಾನು ಇಲ್ಲಿ ತುಪ್ಪ ಹಾಕೊಳ್ತಾ ಇದ್ದೇನೆ ಇದನ್ನ ಮಗುಚಿ ಹಾಕಿ ಎರಡು ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ಬೇಯುವವರೆಗೆ ಫ್ರೈ ಮಾಡಿ ಆಗಿದೆ ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಡಿ ಇದೇ ಥರ ಎಲ್ಲ ಚಪಾತಿ ಅಂದರೆ ಈ ರೋಟಿಗಳನ್ನು ಮಾಡ್ಕೊಳ್ಳಿ ಈಗ ರೋಲ್ ಮಾಡ್ಕೊಳ್ಳೋಣ ಫಸ್ಟಿಗೆ ಇದನ್ನು ಚಪಾತಿಯನ್ನು ತಗೊಳ್ಳಿ ಒಂದು ಆಮೇಲೆ ಇಲ್ಲಿ ನಾನು ಶೆಜ್ವಾನ ಚಟ್ನಿ ಅಂತ ಹೇಳ್ತಾರೆ ಎಲ್ಲ ಶಾಪ್ಸಲ್ಲಿ ಸಿಗ್ತದೆ ಇದು ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಇದೇನಿಲ್ಲ ಖಾರ ಚಟ್ನಿ ಥರ ಇದೆ ನೀವು ಶೆಜ್ವಾನ್ ಚಟ್ನಿ ತರಲಿಕ್ಕಾಗಲಿಲ್ಲ ಆದರೆ ಟೊಮೆಟೊ ಸಾಸಿಗೆ ಸ್ವಲ್ಪ ಮೆಣಸಿನ ಪೌಡರನ್ನು ಹಾಕಿ ಸ್ವಲ್ಪ ಹರ್ಬ್ಸ್ ಎಲ್ಲ ಹಾಕಿದರೆ ರೆಡಿ ಆಗ್ತದೆ ಅದು ಅದನ್ನು ಕೂಡ ಹಾಕೋಬೋದು ಶೆಜ್ವಾನ್ ಚಟ್ನಿ ಇದ್ದರೆ ಒಳ್ಳೆಯದು ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರ್ತದೆ ಎಲ್ಲ ಕಡೆ ಹಚ್ಕೊಂಡ್ಮೇಲೆ ಇದರ ಮೇಲೆ ಕೂಡ ನೀವು ಮಯೋ ಇದ್ದರೆ ಅದನ್ನು ಕೂಡ ಹಾಕೋಬೋದು ಮಯೋನೀಸ ಅಂತ ಸಿಗ್ತದೆ ಅದನ್ನು ಕೂಡ ಹಾಕೋಬೋದು ಬೇಡ ಅಂದರೆ ಇದು ಮಾತ್ರ ಹಾಕೊಳ್ಳಿ ಆಮೇಲೆ ನೀವು ಮಾಡಿಟ್ಕೊಂಡಂತಹ ಮಿಕ್ಸ್ಚರ್ ಇದೆ ಅಲ್ಲ ಪನೀರ್ ಇದು ಅದನ್ನು ಮಧ್ಯಕ್ಕೆ ಹಾಕಿ ಆಮೇಲೆ ಮೇಲ್ಗಡೆ ಸ್ವಲ್ಪ ನಾನು ಮಯೋನೀಸ್ ಹಾಕ್ತಾ ಇದ್ದೇನೆ ಆಪ್ಷನಲ್ ಬೇಕಾದರೆ ನೀವು ಹಾಕೋಬೋದು ಈಗ ಇದಕ್ಕೆ ಈಗ ಇದ್ರ ಮೇಲೆ ನಾವು ಹಸಿ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾಬೇಜ್ ಪೀಸಸ್ ಮತ್ತು ಕ್ಯಾರೆಟನ್ನು ಹಾಕ್ಕೊಳ್ಳುವ ಸ್ವಲ್ಪ ಕ್ಯಾರೆಟ್ ಹಸಿಯನ್ನು ಹಾಕ್ಕೊಳ್ಳಿ ಬೇಕಾದರೆ ಹಾಕೋಬೋದು ನಿಮಗಿಷ್ಟ ಆದರೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ ಅಂತ ಹಾಕ್ಕೊಳ್ತಾ ಇದ್ದೇನೆ ಹಾಕಿ ಇದನ್ನು ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿ
ಇಲ್ಲೊಂದು ಟೂತ್ ಪಿಕ್ ಏನಾದರೂ ಫಿಕ್ಸ್ ಮಾಡ್ಕೋಬೋದು. ಬೇಡ ಅಂದರೆ ನೀವು ಈ ಥರ ಬಟರ್ ಪೇಪರ್ ಕಟ್ ಮಾಡಿಟ್ಕೊಳ್ಳಿ. ಹೀಗಿಟ್ಟು ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಈ ಥರನೂ ಮಾಡಿ ಕೊಡ್ಬೋದು ಮಕ್ಕಳಿಗೆ. ರೋಲ್ ರೆಡಿಯಾಗಿದೆ. ಪನ್ನೀರ್ ಮಯೋ ರೋಲ್ ಅಂತ ಕೂಡ ಹೇಳ್ಬೋದು, ಇದನ್ನು ಪನ್ನೀರ್ ರೋಲ್ ಅಂತ ಕೂಡ ನೀವು ಕೊಡ್ಬೋದು ಮಕ್ಕಳಿಗೆ. ಪನ್ನೀರ್ ರೋಲ್ ಅಥವಾ ಮಯೋ ಪನ್ನೀರ್ ರೋಲ್ ಅಂತ ಕೂಡ ಹೇಳ್ಬೋದು. ಪನ್ನೀರ್ ರೋಲ್ ರೆಡಿಯಾಗಿದೆ. ಇದನ್ನು ಟ್ರೈ ಮಾಡಿ ತುಂಬ ಸುಲಭವಾಗಿ ಮಾಡ್ಬೋದು. ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ನೀವು ಟಿಫಿನ್ ಬಾಕ್ಸಿಗೆ ಕೂಡ ಇದನ್ನು ರೆಡಿ ಮಾಡಿ ಕೊಡ್ಬೋದು. ಟ್ರೈ ಮಾಡಿ ನಿಮ್ಮ ಕಮೆಂಟ್ಸನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.